ತರಗತಿ 4 ಮತ್ತು 5 ವಿಷಯ ಪರಿಸರ ಅಧ್ಯಯನ ನೀರಿನ ಆಕರಗಳು ಮಕ್ಕಳಿಗೆಲ್ಲರಿಗೂ ಶುಭ ಮುಂಜಾನೆ ಎಲ್ಲರೂ ಆರೋಗ್ಯವಾಗಿದ್ದೀರಲ್ಲ ಇವತ್ತು ನಾವು ನೀರಿನ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ ನೀರು ನಮಗೆ ಯಾಕೆ ಬೇಕು ನಾವು ಬದುಕಬೇಕಾದ್ರೆ ನಮಗೆ ನೀರು ಬೇಕು ನಾವು ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲಾ ಜೀವಿಗಳು ಬದುಕಬೇಕಾದ್ರೆ ನೀರು ಗಾಳಿ ಆಹಾರ ಇವು ಬೇಕೇ ಬೇಕು ಇವು ನಮ್ಮ ಮೂಲಭೂತ ಅವಶ್ಯಕತೆಗಳಾಗಿವೆ ನೀರಿಲ್ಲದೆ ನಾವು ಬದುಕಿರಲು ಸಾಧ್ಯವೇ ಇಲ್ಲ ಅದರಿಂದ ನೀರು ಎಂಬುದು ನಮ್ಮ ಅತಿ ಅಗತ್ಯದ ವಸ್ತುವಾಗಿದೆ ಈ ನೀರು ನಮಗೆ ಎಲ್ಲಿಂದ ಸಿಗುತ್ತದೆ ಮಳೆಯಿಂದ ಸಿಗುತ್ತದೆ ಅಲ್ವಾ ಮಳೆಯಿಂದ ಬಂದ ನೀರು ನದಿಗಳು ಸಮುದ್ರಗಳು ಸಾಗರಗಳನ್ನೆಲ್ಲ ಸೇರಿ ನಾವು ಈ ನೀರನ್ನು ಬಳಸಿಕೊಳ್ಳಬಹುದಾಗಿದೆ ಈಗ ನಾವು ನೋಡಿ ವಾಸಿಸುವ ಗ್ರಹ ನಾವು ವಾಸಿಸುವ ಏಕೈಕ ಗ್ರಹ ಯಾವುದು ಭೂಮಿ ಭೂಮಿ ನೋಡಿ ಇದು ನಾವು ವಾಸಿಸುವ ಗ್ರಹ ನೋಡಿ ಈ ಗ್ರಹವನ್ನು ನೀವು ಈಗ ನೋಡಿ ಇದು ಯಾವ ಬಣ್ಣದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ನಿಮಗೆ ನೀಲಿ ಬಣ್ಣವನ್ನು ತೋರಿಸ್ತಾ ಇದೆ ಅಂದ್ರೆ ಹಾಗಾದ್ರೆ ನಾವು ವಾಸಿಸುವ ಗ್ರಹ ನೀಲಿ ಬಣ್ಣದ ಅಲ್ಲ ಯಾಕಂತ ಹೇಳಿದ್ರೆ ಈ ನಮ್ಮ ಭೂಮಿ ಗ್ರಹ ನೀಲಿ ಬಣ್ಣದಲ್ಲಿ ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಭೂಭಾಗದ ಅತಿ ಹೆಚ್ಚಿನ ಭಾಗವನ್ನು ನೀರು ಆವರಿಸಿಕೊಂಡಿದೆ ಆದ ಕಾರಣ ನಮಗೆ ಭೂಮಿ ಗ್ರಹವು ಹೆಚ್ಚು ಭೂಮಿ ಗ್ರಹದ ಹೆಚ್ಚಿನ ಭಾಗವು ನೀಲಿ ಬಣ್ಣದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ನಮ್ಮ ಭೂಮಿ ಗ್ರಹದಲ್ಲಿ ಶೇಕಡಾ 71% ನೀರಿನಿಂದ ಆವೃತವಾಗಿದೆ ಅದಕ್ಕೋಸ್ಕರ ನೋಡಿ ಇದು ನೀಲಿ ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಇದೆ ಕೇವಲ ಶೇಕಡಾ 29% ಮಾತ್ರ ಭೂಭಾಗವಾಗಿದೆ ಶೇಕಡಾ 71% ನೀರಿನಿಂದ ಆವೃತವಾಗಿದೆ ಅದರಲ್ಲಿಯೂ ಸಹ ನಾವು ಕುಡಿಯಲು ಬಳಸಲಿಕ್ಕೆ ಯೋಗ್ಯವಾದಂತಹ ನೀರು ಎಷ್ಟು ಶೇಕಡಾ 3% ಮಾತ್ರ ಎಲ್ಲಾ ನೀರನ್ನು ಇಷ್ಟು ನೀರಿದೆ ಅಂತ ಹೇಳಿಕೊಂಡು ನಾವು ಈ ಎಲ್ಲಾ ನೀರನ್ನು ಕುಡಿಲಿಕ್ಕೆ ಸಾಧ್ಯವಿಲ್ಲ ಅಥವಾ ನಮ್ಮ ಬೇರೆ ಉಪಯೋಗಕ್ಕೆ ಬಳಸಲು ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಈಗ ಸ್ನಾನ ಮಾಡಲಿಕ್ಕೆ ಬಟ್ಟೆ ಒಗೆಯಲು ಅಡುಗೆ ಮಾಡಲು ಎಲ್ಲ ಕೆಲಸಗಳು ನಮ್ಮ ಎಲ್ಲಾ ದೈನಂದಿನ ಕೆಲಸಗಳಿಗೆ ನೀರು ಬೇಕೇ ಬೇಕು ಹಾಗಂತ ಹೇಳಿ ಈ ಎಲ್ಲಾ ನೀರನ್ನು ನಾವು ನಮ್ಮ ದೈನಂದಿನ ಕೆಲಸಗಳಿಗೆ ಬಳಸಲು ಸಾಧ್ಯವಿಲ್ಲ ಶೇಕಡಾ 3% ಭಾಗದಷ್ಟು ನೀರು ಮಾತ್ರ ನಮ್ಮ ಬಳಕೆಗೆ ಯೋಗ್ಯವಾದಂತಹ ನೀರು ಈ ನೀರಿನ ಮುಖ್ಯ ಮೂಲವೇ ಮಳೆ ಮಳೆಯೇ ನೀರಿಗೆ ಅತಿ ಮುಖ್ಯವಾದಂತಹ ಮೂಲವಾಗಿದೆ ಈಗ ನಾವು ನೀರಿನ ವಿವಿಧ ಆಕಾರಗಳನ್ನು ತಿಳ್ಕೊಳ್ಳೋಣ ಆಕಾರಗಳು ಯಾವುದೆಲ್ಲ ಬರ್ತದೆ ಸಮುದ್ರಗಳು ಸಾಗರಗಳು ನದಿಗಳು ಕೆರೆಗಳು ತೊರೆಗಳು ಇವೆಲ್ಲವೂ ಕೂಡ ನೀರಿನ ಆಕಾರಗಳಾಗಿವೆ ನಾನು ನಿಮಗೆ ಇಲ್ಲಿ ಕೆಲವು ಚಿತ್ರಗಳನ್ನು ತೋರಿಸ್ತೇನೆ ಚಿತ್ರಗಳನ್ನು ನೀವು ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಪ್ರಮಾಣದ ನೀರು ಇಲ್ಲೆಲ್ಲ ಸಂಗ್ರಹ ಆಗಿದೆ ಅಂತೇಳಿ ಮೊದಲಿಗೆ ನಾವು ಸಮುದ್ರ ಸಾಗರಗಳನ್ನು ನೋಡೋಣ ನೀವು ಕೂಡ ಸಮುದ್ರ ಸಾಗರಗಳನ್ನೆಲ್ಲ ನೋಡಿದ್ದೀರಲ್ವಾ ಅಗಾಧ ಪ್ರಮಾಣದ ನೀರು ಅಲ್ಲಿ ಸಂಗ್ರಹಿತಗೊಂಡಿದೆ ನೋಡಿ ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಗಾಧ ಪ್ರಮಾಣದ ನೀರು ಸಮುದ್ರ ಸಾಗರಗಳಲ್ಲಿ ಶೇಖರಣೆಯಾಗಿರ್ತದೆ ಆದ್ರೆ ಈ ನೀರನ್ನು ನಾವು ಬಳಸಲಿಕ್ಕೆ ಸಾಧ್ಯನಾ ಇಲ್ಲ ನಾವು ಅಡುಗೆ ಮಾಡಲು ಸ್ನಾನ ಮಾಡಲು ಈ ನೀರನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಈ ನೀರು ಉಪ್ಪಾಗಿದೆ ಹಾಗಾದ್ರೆ ನೀರಿನ ರುಚಿ ಉಪ್ಪ ಅಲ್ಲ ನೀರು ರುಚಿರಹಿತ ಬಣ್ಣರಹಿತ ವಸ್ತು ಆದ್ರಿಂದ ಆದ್ರೆ ಆಗ್ಲೇ ಹೇಳಿದೆ ನಾವು ಭೂಭಾಗದಲ್ಲಿ ನಾವು ಹೆಚ್ಚಿನ ಪ್ರಮಾಣ ನೀರನ್ನು ತೋರಿಸುವಾಗ ನೀಲಿ ಬಣ್ಣದಲ್ಲಿ ತೋರಿಸ್ತೇವೆ ಯಾಕಂತ ಹೇಳಿದ್ರೆ ಅಗಾಧ ಪ್ರಮಾಣದ ಅಥವಾ ಹೆಚ್ಚಿನ ಪ್ರಮಾಣದ ನೀರು ಒಟ್ಟಿಗೆ ಇರುವಾಗ ನಮಗೆ ಅದು ನೀಲಿ ಬಣ್ಣದಲ್ಲಿ ಕಾಣಿಸ್ತದೆ ಆದ್ರಿಂದ ಅದಕ್ಕೆ ನಾವು ಅದನ್ನು ನೀಲಿ ಬಣ್ಣದಲ್ಲಿ ಸೂಚಿಸ್ತೇವೆ ಹಾಗಂತ ಹೇಳಿ ನೀರು ಯಾವುದೇ ರೀತಿಯ ಬಣ್ಣವನ್ನು ಹೊಂದಿಲ್ಲ ರುಚಿಯನ್ನು ಹೊಂದಿಲ್ಲ ಆದ್ರೆ ಸಮುದ್ರ ಸಾಗರಗಳ ನೀರು ಉಪ್ಪಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಅನೇಕ ಪ್ರಮಾಣದ ಹಲವಾರು ರೀತಿಯ ಖನಿಜ ಲವಣಾಂಶಗಳಲ್ಲಿ ಕರಗಿಕೊಂಡಿವೆ ಆದ್ರಿಂದ ಸಮುದ್ರದ ನೀರು ಉಪ್ಪಾಗಿದೆ ಅದು ಬಳಸಲು ನಮಗೆ ಸಾಧ್ಯವಿಲ್ಲ ನೋಡಿದ್ರಲ್ಲ ಚಿತ್ರ ನೆಕ್ಸ್ಟ್ ಬರುವಂತದ್ದು ನದಿಗಳು ನೋಡಿ ಚಿತ್ರದಲ್ಲಿ ನದಿಗಳು ಈ ನದಿಗಳಿಗೂ ಮಳೆಯೇ ಮುಖ್ಯವಾದ ಆಧಾರ ಮಳೆಗಾಲದಲ್ಲಿ ನಮ್ಮ ನದಿಗಳು ತುಂಬಿ ಹರಿತವೆ ಆದ್ರೆ ಬೇಸಿಗೆಯಲ್ಲೂ ಕೂಡ ಉತ್ತರ ಭಾರತದ ನದಿಗಳು ತುಂಬಿ ಹರಿತವೆ ಯಾಕಂತ ಹೇಳಿದ್ರೆ ಬೇಸಿಗೆಯಲ್ಲಿ ಹಿಮಾಲಯ ಪರ್ವತದಲ್ಲಿರುವ ಹಿಮ ಕರಗಿ ನದಿಗಳು ತುಂಬಿ ಹರಿತವೆ ಆದ್ರಿಂದ ನದಿಗಳ ನೀರು ಕೂಡ ನಮಗೆ ಅತಿ ಮುಖ್ಯವಾಗಿ ಬೇಕು ನದಿಗಳು ಒಂದು ನಿರ್ದಿಷ್ಟವಾದ ಮಾರ್ಗದಲ್ಲಿ ಹರಿದು ಸಮುದ್ರ ಸಾಗರಗಳನ್ನು ಸೇರ್ತವೆ ಆದ್ರಿಂದ ನದಿಗಳು ಕೂಡ ನೀರಿನ ಮುಖ್ಯವಾದ ಆಕರಗಳಾಗಿವೆ ಅದರ ನಂತರ ಬರುವಂತದ್ದು ಚಿಲುಮೆಗಳು ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ಲ ಚಿಲುಮೆಗಳು ಚಿಲುಮೆಗಳು ಅಂದ್ರೆ ಏನು ಬುಗ್ಗೆಗಳು ಅಥವಾ ಕಾರಂಜಿ ಅಂತ ಹೇಳಬಹುದು ಈ ಭೂ ಕವಚದ ಒಳಗೆ ಸಂಗ್ರಹಗೊಂಡಿರುವ ನೀರು ಅಧಿಕ ಒತ್ತಡದಿಂದಾಗಿ ಚಿಲುಮೆಗಳ ರೂಪದಲ್ಲಿ ಹೊರಬರ್ತದೆ ಅದನ್ನು ನಾವು ಚಿಲುಮೆ ಬುಗ್ಗೆ ಅಂತ ಹೇಳಿ ಕೂಡ ಕರಿತೇವೆ ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಮಳೆಗಾಲ ತುಂಬಾ ಮಳೆ ಬಂದಾಗ ಈ ನೀರು ಭೂಮಿಯ ಒಳಹೊಕ್ಕು ಸಂಗ್ರಹ ಆಗ್ತದೆ ಅದು ಅಂತರ್ಜಲದ ರೂಪದಲ್ಲಿ ಸಂಗ್ರಹ ಆಗಿ ಒಂದ್ ದಿವಸ ಅಧಿಕ ಒತ್ತಡ ಉಂಟಾಗಿ ನೀರು ಚಿಲುಮೆಯ ರೂಪದಲ್ಲಿ ಈ ರೀತಿ ಹೊರಗೆ ಬರುತ್ತೆ ಇದು ಕೂಡ ನೀರಿನ ಆಕಾರವೇ ಆಗಿದೆ
ನೆಕ್ಸ್ಟ್ ಬಾವಿಗಳು ಮತ್ತು ಕೊಳವೆ ಬಾವಿಗಳು ಅಥವಾ ಬೋರೆಲ್ಗಳು ಇವು ಸಹ ನೀರಿನ ಆಕರಗಳಾಗಿವೆ ಭೂಮಿಯ ಮೇಲ್ಪದರವನ್ನು ಸ್ವಲ್ಪ ಆಳಕ್ಕೆ ಕೊರೆದಾಗ ನಮಗೆ ಅಂತರ್ಜಲ ಸಿಗುತ್ತದೆ ನೀವು ಮನೆಗಳಲ್ಲೆಲ್ಲ ಬಾವಿ ತೋಡಿದಾಗೆಲ್ಲ ನೋಡಿರಬಹುದು ನಿಮ್ಮ ಮನೆಯಲ್ಲಿ ಬಾವಿ ಅಗೆದಾಗ ನೀರು ಸಿಗುತ್ತದೆ ಅಥವಾ ಬೋರೆಲ್ ಹಾಕಿದಾಗ ಕೂಡ ನೀರು ಸಿಗುತ್ತದೆ ಈ ನೀರು ಎಲ್ಲಿಂದ ಸಿಗುತ್ತದೆ ಮಳೆಯಿಂದ ಬಿದ್ದಂತಹ ನೀರು ಅಂತರ್ಜಲದ ರೂಪದಲ್ಲಿ ಭೂಮಿಯ ಒಳಭಾಗದಲ್ಲಿ ಸಂಗ್ರಹಿತವಾಗಿರುತ್ತದೆ ಇದುವೇ ನಮಗೆ ಬಾವಿಯಲ್ಲಿ ಅಥವಾ ನಮ್ಮ ಕೊಳವೆ ಬಾವಿಗಳಲ್ಲಿ ಈ ನೀರು ಸಿಗುತ್ತದೆ ಇದು ಕೂಡ ನಮ್ಮ ನೀರಿನ ಆಕರವೇ ಆಗಿದೆ ಆದರೆ ನಾವು ಏನು ಮಾಡಬೇಕು ಈಗಾಗಲೇ ನಮ್ಮ ಅಂತರ್ಜಲದ ಮಟ್ಟ ಏನಾಗ್ತಾ ಇದೆ ಕುಸಿತಾ ಇದೆ ಅದಕ್ಕೋಸ್ಕರ ನಾವು ಮಳೆ ಕೊಯ್ಲು ಇಂಗು ಗುಂಡಿಗಳನ್ನೆಲ್ಲ ಮಾಡಿ ಈ ಅಂತರ್ಜಲವನ್ನು ನಾವು ಸಂರಕ್ಷಿಸಿಕೊಳ್ಳಬೇಕಾಗಿದೆ ಆದರೆ ಬಾವಿಗಳು ಕೊಳವೆಗಳು ಇವುಗಳು ಕೂಡ ನೀರಿನ ಆಕರಗಳಾಗಿವೆ ನೆಕ್ಸ್ಟ್ ಬರುವಂತದ್ದು ಕೆರೆಗಳು ಕೆರೆಗಳು ಅಂತ ಹೇಳಿದ್ರೆ ಏನು ಸ್ವಲ್ಪ ಪ್ರಮಾಣದ ನೀರನ್ನು ನಾವು ಸಂಗ್ರಹ ಮಾಡಿಡುವಂತದ್ದು ಕೆಲವು ನೈಸರ್ಗಿಕ ಕೆರೆಗಳು ಇವೆ ಮಾನವ ನಿರ್ಮಿತ ಕೆರೆಗಳು ಇವೆ ಇಲ್ಲಿ ಅಗಾಧ ಪ್ರಮಾಣದ ನೀರನ್ನು ಅಥವಾ ಹೆಚ್ಚಿನ ಪ್ರಮಾಣದ ನೀರನ್ನು ಇಲ್ಲಿ ಸಂಗ್ರಹಿಸಿ ಇಡುವುದಿಲ್ಲ ಆದರೆ ಸ್ವಲ್ಪ ಪ್ರಮಾಣದ ನೀರನ್ನು ನಾವು ಸಂಗ್ರಹಿಸಿ ಇಡುವಂತದ್ದು ಕೆಲವೊಂದ್ಸಲ ನೋಡಿ ಜಲಪಾತದಿಂದ ಬಿದ್ದಂತಹ ನೀರು ಈ ತಗ್ಗು ಅಥವಾ ಎತ್ತರ ಪ್ರದೇಶದಿಂದ ಬಿದ್ದಂತಹ ನೀರು ತಗ್ಗು ಪ್ರದೇಶಗಳಿಗೆ ಬಂದು ಅಲ್ಲಿ ಕೆಲವು ಸಲ ಮಾನವ ಏನು ಮಾಡ್ತಾನೆ ಕೆರೆಗಳ ನಿರ್ಮಾಣವನ್ನು ಮಾಡ್ತಾನೆ ಆ ಕೆರೆಗಳ ನೀರನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳಬಹುದು ಆ ಬೆಳೆ ಬೆಳೆಸಲು ಹೀಗೆ ತನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸಬಹುದು ಆದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸಿ ಇಡಲಿಕ್ಕೆ ಆಗುವುದಿಲ್ಲ ಕೆರೆಗಳಲ್ಲಿ ಆದರೆ ಕೆರೆಗಳು ಕೂಡ ನೀರಿನ ಆಕರಗಳೇ ಆಗಿವೆ ನೋಡಿ ಇಲ್ಲಿ ಕೆಲವು ಚಿತ್ರ ತೋರಿಸ್ತಾ ಇದೆನಲ್ಲ ಈ ಚಿತ್ರಗಳನ್ನು ನೋಡಿ ನೋಡಿ ನೆಕ್ಸ್ಟ್ ಬರುವಂತದ್ದು ಜಲಾಶಯಗಳು ಅಲ್ಲಿ ಚಿತ್ರ ನೋಡಿ ಜಲಾಶಯಗಳು ಏನು ಜಲಾಶಯಗಳು ಅಂತ ಹೇಳಿದ್ರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹ ಮಾಡಿ ಇಡುವಂತದ್ದು ಯಾಕೆ ನಾವು ಸಂಗ್ರಹ ಮಾಡಿ ಇಡ್ತೇವೆ ವರ್ಷವಿಡೀ ನಮಗೆ ಮಳೆ ಬರುವುದಿಲ್ಲ ಆದ್ರೆ ನಮಗೆ ನೀರು ಬೇಕಾಗ್ತದೆ ಬೆಳೆ ಬೆಳೀಬೇಕಾದ್ರೆ ಅಥವಾ ನಮ್ಮ ಬೇರೆ ಉಪಯೋಗಗಳಿಗೆಲ್ಲ ನೀರು ಬೇಕು ಆದ್ರಿಂದ ನಮಗೆ ಈ ವರ್ಷವಿಡೀ ನೀರು ಸಿಗಬೇಕಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ ದೊಡ್ಡ ದೊಡ್ಡ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸ್ಟಾಕ್ ಮಾಡಿ ಇಡ್ತೇವೆ ಆಗ ಈ ನೀರನ್ನು ನಾವು ನಮಗೆ ಯಾವಾಗ ಬೇಕಾದರೂ ಬಳಸಬಹುದು ಈ ಜಲಾಶಯಗಳು ನಮಗೆ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಶಕ್ತಿಯನ್ನು ಹೊಂದಿರುವ ಕಾರಣ ನಾವು ದೊಡ್ಡ ದೊಡ್ಡ ನದಿಗಳಿಗೆ ಜಲಾಶಯಗಳನ್ನು ಕಟ್ತೇವೆ ಈಗ ಕರ್ನಾಟಕದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ನೋಡಿದಿರಿ ಅಲ್ವಾ ಹೀಗೆ ನಾವು ಜಲಾಶಯಗಳ ಮೂಲಕ ಕೂಡ ನೀರನ್ನು ಸಂಗ್ರಹ ಮಾಡಿಟ್ಟುಕೊಂಡು ನೀರನ್ನು ಬಳಸಬಹುದು ಆದ್ದರಿಂದ ಜಲಾಶಯಗಳು ಕೂಡ ನೀರಿನ ಆಕರಗಳೇ ಆಗಿವೆ ಕೊನೆಯದಾಗಿ ಈಗ ನಾವು ಜಲಮಾಲಿನ್ಯಕ್ಕೆ ಬರುವ ಏನು ಜಲಮಾಲಿನ್ಯ ಅಂದ್ರೆ ಜಲಮಾಲಿನ್ಯ ಅಂತ ಹೇಳಿದ್ರೆ ನೀರು ಮಾಲಿನ್ಯ ನೀರು ಮಲಿನಗೊಳ್ಳುವುದು ನೀರು ಹೇಗೆ ಮಲಿನಗೊಳ್ಳುತ್ತದೆ ನೀರನ್ನು ಮಲಿನ ಯಾರು ಮಾಡ್ತಾರೆ ನೀರನ್ನು ನಾವೇ ನಾವು ಮನುಷ್ಯರೇ ನೀರನ್ನು ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಮಲಿನ ಮಾಡ್ತಾ ಇದ್ದೇವೆ ಹೇಗೆ ಮಲಿನ ಮಾಡ್ತಾ ಇದ್ದೇವೆ ನಾವು ಪೇಪರ್ ಕಸ ಕಡ್ಡಿ ಬಾಟ್ಲ್ಗಳನ್ನೆಲ್ಲ ನೀರಿಗೆ ಬಿಸಾಡಿ ನೋಡಿ ನನಗೆ ಚಿತ್ರ ತೋರಿಸ್ತಾ ಈ ಚಿತ್ರದಲ್ಲಿ ನೋಡಿ ನೀರಿನಲ್ಲಿ ಏನೆಲ್ಲ ಬೇಡದ ವಸ್ತುಗಳೆಲ್ಲ ಏನಾಗ್ತಾ ಇದೆ ತೇಲ್ತಾ ಇದೆ ಇದೆಲ್ಲವನ್ನು ಬಿಸಾಡೋದು ಯಾರು ನಾವು ಮನುಷ್ಯರೇ ನಮ್ಮ ನದಿಗಳನ್ನು ಸಮುದ್ರವನ್ನು ಸಾಗರಗಳನ್ನು ಕೆರೆಗಳನ್ನು ನಾವು ಏನ್ ಮಾಡ್ತಾ ಇದ್ದೇವೆ ನಾವು ಮಲಿನಗೊಳಿಸ್ತಾ ಇದ್ದೇವೆ ಆಗ ಏನಾಗ್ತದೆ ಅಥವಾ ಈ ಕಾರ್ಖಾನೆಗಳಿಂದ ಬಂದಂತ ಕಲುಷಿತ ನೀರು ಕೂಡ ಈ ದೊಡ್ಡ ದೊಡ್ಡ ಕಾರ್ಖಾನೆಯವರು ಏನ್ ಮಾಡ್ತಾರೆ ಅಲ್ಲಿಯ ಕಲುಷಿತ ನೀರನ್ನು ಈ ನದಿಗಳಿಗೆ ಸಮುದ್ರಗಳಿಗೆಲ್ಲ ಬಿಡ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರಗಳು ಸೇರಿ ಕೂಡ ನೀರು ಕಲುಷಿತಗೊಳ್ತದೆ ಆಗ ಏನಾಗ್ತದೆ ನಮಗೂ ಕೂಡ ಕಾಯಿಲೆ ಬರ್ತದೆ ಅಲ್ಲಿಯ ಜಲಚರಗಳು ಕೂಡ ನಾಶವಾಗ್ತವೆ ಈ ನದಿಗಳಲ್ಲಿ ಸಾಗರಗಳಲ್ಲಿ ಇರುವಂತಹ ಮೀನು ಏಡಿ ಯಾವೆಲ್ಲ ಜಲಚರಗಳಿವೆ ಅವೆಲ್ಲವೂ ಅವುಗಳ ಸಂತತಿ ಏನಾಗ್ತದೆ ನಾಶ ಆಗ್ತದೆ ಅಲ್ಲದೆ ನಮಗೆ ಮನುಷ್ಯರು ಕೂಡ ಆ ರೀತಿಯ ನೀರನ್ನು ಸೇವನೆ ಮಾಡಿದರೆ ಏನಾಗ್ತದೆ ಕಾಲರ ಆಮಶಂಕೆ ಅತಿಸಾರ ಮುಂತಾದ ಕಾಯಿಲೆಗಳು ಕೂಡ ಬರ್ತವೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಆದಷ್ಟು ನೀರನ್ನು ನಾವು ಮಲಿನಗೊಳಿಸಬಾರದು ನೀರು ಮಾಲಿನ್ಯ ಅಥವಾ ಜಲಮಾಲಿನ್ಯವನ್ನು ನಾವು ಮಾಡಬಾರದು ಅದು ನಮ್ಮ ಕರ್ತವ್ಯ ಯಾವುದು ನೀರನ್ನು ರಕ್ಷಿಸುವಂತದ್ದು ನಮ್ಮ ಕರ್ತವ್ಯ ನೀರು ನಮ್ಮ ಜೀವ ಜಲ ನೀರು ನೀರನ್ನು ನಾವು ಮಿತವಾಗಿ ಬಳಸಬೇಕು ಹಿತವಾಗಿ ಮಿತವಾಗಿ ನಾವು ನೀರನ್ನು ಬಳಸಬೇಕು ಆಗ ಮಾತ್ರ ನೀರನ್ನು ರಕ್ಷಿಸಲಿಕ್ಕೆ ಸಾಧ್ಯ ನೀರು ಒಂದು ನೈಸರ್ಗಿಕ ಸಂಪನ್ಮೂಲ ಆ ಸಂಪನ್ಮೂಲವನ್ನು ನಾವು ಏನ್ ಮಾಡಬೇಕಾಗಿದೆ ರಕ್ಷಿಸಬೇಕಾಗಿದೆ ನೀರು ನಮ್ಮೆಲ್ಲರ ರಕ್ಷಣೆಯಾಗಿದೆ ಆದ್ದರಿಂದ ನಾವು ಇವತ್ತಿನಿಂದ ಒಂದು ಪಣ ತೊಡೋಣ ನಾವು ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ